ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 14/9/2022 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಭಾರತದಲ್ಲಿ ವಿಶ್ವ ಡೈರಿ ಶೃಂಗಸಭೆಯನ್ನು ಎಷ್ಟು ವರ್ಷಗಳ ನಂತರ ಆಯೋಜಿಸಲಾಗಿದೆ? 48 ವರ್ಷಗಳು. ಭಾರತದಲ್ಲಿ ವಿಶ್ವ ಡೈರಿ ಶೃಂಗಸಭೆಯನ್ನು ಸೆಪ್ಟೆಂಬರ್ 12 ರಿಂದ ಸೆಪ್ಟೆಂಬರ್ 15 ರವರೆಗೆ ಇಂಡಿಯಾ ಎಕ್ಸ್ಪೋ ಸೆಂಟರ್ ಮತ್ತು ಮಾರ್ಟ್ ಗ್ರೇಟರ್ ನೋಯ್ಡಾ ಉತ್ತರ ಪ್ರದೇಶದಲ್ಲಿ ಆಯೋಜಿಸಲಾಗಿದೆ. ಭಾರತದಲ್ಲಿ 48 ವರ್ಷಗಳ ನಂತರ ವಿಶ್ವ ಡೈರಿ ಶೃಂಗಸಭೆಯನ್ನು ಆಯೋಜಿಸಲಾಗಿದೆ. 4 ದಿನಗಳ ಅವಧಿಯ ಶೃಂಗಸಭೆಯು ಜಾಗತಿಕ ಮತ್ತು ಭಾರತೀಯ ಡೈರಿ ಪಾಲುದಾರರ ಸಭೆಯಾಗಿದೆ. 3 is the right answer. ಏಷ್ಯಾ ಕಪ್ 2022 ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಶ್ರೀಲಂಕಾ. ಸೆಪ್ಟೆಂಬರ್ 11 ರಂದು ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಶ್ರೀಲಂಕಾ 23 ರನ್ಗಳಿಂದ ಪಾಕಿಸ್ತಾನವನ್ನು ಸೋಲಿಸಿ 6ನೇ ಏಷ್ಯಾ ಕಪ್ ಪ್ರಶಸ್ತಿಯನ್ನು ಎತ್ತಿ ಹಿಡಿಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ನಷ್ಟಕ್ಕೆ 170 ರನ್ ಗಳಿಸಿತು. ಗುರಿ ಬೆನ್ನತ್ತಿದ ಪಾಕಿಸ್ತಾನ 20 ಓವರ್ಗಳಲ್ಲಿ 147 ರನ್ಗಳಿಗೆ ಆಲ್ಔಟ್ ಆಗಿದ್ದು ಮೊಹಮ್ಮದ್ ರಿಜ್ವಾನ್ 55 ರನ್ ಗಳಿಸಿ ಗರಿಷ್ಠ ಸ್ಕೋರರ್ ಆದರು. 4 is the right answer. ಸುರೇಶ್ ಪ್ರಭು ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಗಿತ್ತು. ಈ ಕೆಳಗಿನವುಗಳಲ್ಲಿ ಯಾವುದು ಈ ಸಮಿತಿಯ ಉದ್ದೇಶವಾಗಿದೆ? ರಾಷ್ಟ್ರೀಯ ಸಹಕಾರಿ ನೀತಿ ದಾಖಲೆಯನ್ನ ರೂಪಿಸಲು. ಸುರೇಶ್ ಪ್ರಭು ಸಮಿತಿ ಮಾಜಿ ಕೇಂದ್ರ ಸಂಪುಟ ಸಚಿವರಾದ ಶ್ರೀ ಸುರೇಶ್ ಪ್ರಭಾಕರ್ ಪ್ರಭು ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಮಟ್ಟದ ಸಮಿತಿಯನ್ನು ಇತ್ತೀಚೆಗೆ ರಚಿಸಲಾಯಿತು. ಸಮಿತಿಯು ರಾಷ್ಟ್ರೀಯ ಸಹಕಾರಿ ನೀತಿ ದಾಖಲೆಯನ್ನು ರಚಿಸುವುದನ್ನು ಕಡ್ಡಾಯಗೊಳಿಸಲಾಯಿತು. ಅಸ್ತಿತ್ವದಲ್ಲಿರುವ ಸಹಕಾರಿಗಳ ರಾಷ್ಟ್ರೀಯ ನೀತಿಯನ್ನು 2002 ರಲ್ಲಿ ಸಹಕಾರಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಅನುಕೂಲವಾಗುವ ಉದ್ದೇಶಗಳೊಂದಿಗೆ ರೂಪಿಸಲಾಯಿತು. 1 is the right answer. ಕೆಳಗಿನವುಗಳಲ್ಲಿ ಯಾರು ಜಂಟಿ ವ್ಯಾಯಾಮ ಗಗನ್ ಸ್ಟ್ರೈಕ್ ನಲ್ಲಿ ಭಾಗವಹಿಸಿದರು? 1 ಮತ್ತು 2, ಅಂದರೆ ಭಾರತೀಯ ಸೇನೆ ಹಾಗೂ ಭಾರತೀಯ ವಾಯುಪಡೆ. ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆ ಜಂಟಿ ಸಮರಾಭ್ಯಾಸ ಗಗನ್ ಸ್ಟ್ರೈಕ್ ನಲ್ಲಿ ಭಾಗವಹಿಸಿದ್ದವು. ಪಂಜಾಬ್ನ ಪ್ರದೇಶಗಳಲ್ಲಿ ಮತ್ತು ಹರಿಯಾಣದ ಅಂಬಾಲಾ ಗಡಿಯಲ್ಲಿ 4 ದಿನಗಳ ಕಾಲ ಗಗನ್ ಸ್ಟ್ರೈಕ್ ವ್ಯಾಯಾಮವನ್ನು ನಡೆಸಲಾಯಿತು. ಈ ವ್ಯಾಯಾಮವು ನೆಲದ ಪಡೆಗಳಿಗೆ ಬೆಂಬಲವಾಗಿ ದಾಳಿಯ ಹೆಲಿಕಾಪ್ಟರ್ಗಳನ್ನು ವೈಮಾನಿಕ ಭಾಗವಾಗಿ ನಿಯೋಜಿಸುವುದನ್ನು ಒಳಗೊಂಡಿದೆ. 4 is the right answer. ಕೆಳಗಿನವರಲ್ಲಿ ಯಾರು ಫಾರ್ಜಿಂಗ್ ಮೆಟಲ್ ನೃಪೇಂದ್ರ ರಾವ್ ಅಂಡ್ ದಿ ಪೆನ್ನರ್ ಸ್ಟೋರಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ? ಪವನ್ ಸಿ ಲಾಲ್. ಫಾರ್ಜಿಂಗ್ ಮೆಟಲ್ ನೃಪೇಂದ್ರ ರಾವ್ ಅಂಡ್ ದ ಪೆನ್ನರ್ ಸ್ಟೋರಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕವು ನೈತಿಕತೆ, ಸಾಮಾಜಿಕ ಮತ್ತು ಪರಿಸರ ಕಾಳಜಿಯೊಂದಿಗೆ ನಿರ್ಮಿಸಲಾದ ವ್ಯವಹಾರವು ಅದರ ಮೌಲ್ಯಗಳ ಮೂಲದಲ್ಲಿ ಹೇಗೆ ಲಾಭದಾಯಕ ಮತ್ತು ಸುಸ್ಥಿರವಾಗಿರುತ್ತದೆ ಎಂಬುದರ ಕಥೆಯಾಗಿದೆ. ನೃಪೇಂದ್ರ ರಾವ್ ಮೊದಲ ತಲೆಮಾರಿನ ಉದ್ಯಮಿ. ನಷ್ಟದಲ್ಲಿದ್ದ ಪೆನ್ನಾರ್ ಸ್ಟೀಲ್ಸ್ ಅನ್ನು ಖರೀದಿಸಿ ಲಾಭದಾಯಕವಾಗಿಸಿದರು. ಪವನ್ ಸಿ ಲಾಲ್ ಅವರು ಮುಂಬೈ ಮೂಲದ ಲೇಖಕರು ಮತ್ತು 2016 ರಲ್ಲಿ ಸಿಟಿ ಜರ್ನಲಿಸ್ಟಿಕ್ ಎಕ್ಸಲೆನ್ಸ್ ಪ್ರಶಸ್ತಿ ವಿಜೇತರಾಗಿದ್ದಾರೆ. 3 is the right answer. ರೀಸೆಂಟ್ ಬುಕ್ಸ್ ದ ಹೀರೋ ಆಫ್ ಟೈಗರ್ ಹಿಲ್ ಸುಬೇದಾರ್ ಮೇಜರ್ ಯೋಗೇಂದ್ರ ಯಾದವ್ ಆಟೋಬಯೋಗ್ರಫಿ ಇಂಡಿಯಾಸ್ ಎಕಾನಮಿ ಫ್ರಮ್ ನೆಹರು ಟು ಮೋದಿ ಎ ಬ್ರೀಫ್ ಹಿಸ್ಟರಿ ಪುಲೆಪ್ರೆ ಬಾಲಕೃಷ್ಣನ್ ನ್ಯೂ ಇಂಡಿಯಾ ಸೆಲೆಕ್ಟೆಡ್ ರೈಟಿಂಗ್ಸ್ 2014-19 ಲಾಂಚ್ಡ್ ಬೈ ಫಾರ್ಮರ್ ವಿಪಿಎಂ ವೆಂಕಯ್ಯ ನಾಯ್ಡು ಬಿಬಿ ಮೈ ಸ್ಟೋರಿ ಬೆಂಜಮಿನ್ ನೆತಾನ್ಯಾವ್ಸ್ ಆಟೋಬಯೋಗ್ರಫಿ ಫೀಲ್ಡ್ ಗೈಡ್ ಬರ್ಡ್ಸ್ ಆಫ್ ಇಂಡಿಯಾ ಪಬ್ಲಿಷ್ಡ್ ಬೈ ZSI ದಿಲೀಪ್ ಕುಮಾರ್ ಇನ್ ದ ಶಾಡೋ ಆಫ್ ಎ ಲೆಜೆಂಡ್ ಫೈಸಲ್ ಫಾರೂಕಿ ಬಿಯೋಂಡ್ ದ ಮಿಸ್ಟಿ ವೇಲ್ ಟೆಂಪಲ್ ಟೇಲ್ಸ್ ಆಫ್ ಉತ್ತರಾಖಂಡ್ ಬುಕ್ ರಿಲೀಸ್ಡ್
ಆರಾಧನಾ ಜೋಹ್ರಿ, ದ ಮೆಕ್ಮೋಹನ್ ಲೈನ್, ಎ ಸೆಂಚುರಿ ಆಫ್ ಡಿಸ್ಕಾರ್ಡ್, ಫಾರ್ಮರ್ ಚೀಫ್ ಆಫ್ ಆರ್ಮಿ, ಸ್ಟಾಫ್ ಜನರಲ್ ಜೆ ಜೆ ಸಿಂಗ್ ರಿಟೈರ್ಡ್, ದ ವಿನ್ನಿಂಗ್ ಫಾರ್ಮುಲಾ ಫಾರ್ ಸಕ್ಸಸ್, ವಿನೀತ್ ಕಾರ್ನಿಕ್, ಫಿಯರ್ಲೆಸ್ ಗವರ್ನೆಸ್, ಡಾಕ್ಟರ್ ಕಿರಣ್ ಬೇಡಿ. 2022ರಲ್ಲಿ ಯುಎಸ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಕಾರ್ಲೋಸ್ ಅಲ್ಕರಾಜ್. ಯುಎಸ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಫೈನಲ್ನಲ್ಲಿ ಸ್ಪ್ಯಾನಿಷ್ ಟೀನೇಜರ್ ಕಾರ್ಲೋಸ್ ಅಲ್ಕರಾಜ್ ಅವರು ಕ್ಯಾಸ್ಪರ್ ರೂಡ್ ಅವರನ್ನು ಸೋಲಿಸಿದರು. 2005ರಲ್ಲಿ ರಫೇಲ್ ನಡಾಲ್ ಫ್ರೆಂಚ್ ಓಪನ್ ಗೆದ್ದ ನಂತರ ಅಲ್ಕರಾಜ್ ಪುರುಷರ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಆದ ಅತ್ಯಂತ ಕಿರಿಯ ವಯಸ್ಸಿನ ಆಟಗಾರ ಆಗಿದ್ದಾರೆ. ಪೋಲೆಂಡ್ನ ಇಗಾ ಸ್ವಿಟೆಕ್ ಅವರು ಟ್ಯುನೀಷಿಯಾದ ಓನ್ಸ್ ಜಬೇರ್ ಅವರನ್ನ ಸೋಲಿಸುವ ಮೂಲಕ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು. ಅವರು ತಮ್ಮ ಮೊದಲ ಯುಎಸ್ ಓಪನ್ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು. ರಾಜೀವ್ ರಾಮ್ ಮತ್ತು ಜೋ ಸಾಲಿಸ್ಬರಿ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದರು. ಬಾರ್ಬೋರಾ ಕ್ರೆಸ್ಸಿಕೋವಾ ಮತ್ತು ಕಟೆರಿನಾ ಸಿನಿಯಾಕೋವಾ ಮಹಿಳೆಯರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದರು. ಸ್ಟಾಮ್ ಸ್ಯಾಂಡರ್ಸ್ ಮತ್ತು ಜಾನ್ ಪೀರ್ಸ್ ಮಿಶ್ರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದರು. 2022 ಯುಎಸ್ ಓಪನ್ 142 ಆವೃತ್ತಿಯಾಗಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಯುಎಸ್ ಓಪನ್ 2022 ಮೆನ್ ಸಿಂಗಲ್ಸ್ ವಿನ್ನರ್ ಸಿ ಅಲ್ಕರಾಜ್ ಜರ್ಫಿಯಾ ಸ್ಪೇನ್, ರನ್ನರ್ ಅಪ್ ಸಿ ರೂಡ್ ನಾರ್ವೆ. ವುಮೆನ್ ಸಿಂಗಲ್ಸ್ ವಿನ್ನರ್ ಈಗಾ ಸ್ವೈಟೆಕ್ ಪೋಲೆಂಡ್, ರನ್ನರ್ ಅಪ್ ಒ ಜಬೇರ್ ಟುನಿಶಿಯಾ. ಮೆನ್ಸ್ ಡಬಲ್ಸ್ ವಿನ್ನರ್ ರಾಮನ್ ಜೆ ಸಾಲಿಸ್ಬರಿ, ರನ್ನರ್ ಅಪ್ ಕುಲೋಫ್ ಅಂಡ್ ಎನ್ ಸ್ಕುಪ್ಸ್ಕಿ. ವುಮೆನ್ಸ್ ಡಬಲ್ಸ್ ವಿನ್ನರ್ ಸೈನ್ಯಕೋವಾ ಅಂಡ್ ಬಿ ಕ್ರೆಜಸ್ಕೋವಾ, ರನ್ನರ್ ಅಪ್ ಸಿ ಮೆಕ್ನಾಲಿ ಅಂಡ್ ಟಿ ಟೌನ್ಸೆಂಡ್. ಮಿಕ್ಸ್ಡ್ ಡಬಲ್ಸ್ ವಿನ್ನರ್ ಎಸ್ ಸ್ಯಾಂಡರ್ಸ್ ಅಂಡ್ ಜೆ ಪೀರ್ಸ್, ರನ್ನರ್ ಅಪ್ ಕೆ ಫ್ಲಿಪ್ಕೆನ್ಸ್ ಅಂಡ್ ಇ ರೋಜರ್ ವೆಸಲಿನ್. ರೀಸೆಂಟ್ ಗ್ರ್ಯಾಂಡ್ ಸ್ಲ್ಯಾಮ್ ಮೆನ್ಸ್ ಸಿಂಗಲ್ಸ್ ಆಸ್ಟ್ರೇಲಿಯನ್ ಓಪನ್ ಮೆನ್ಸ್ ಸಿಂಗಲ್ಸ್ ವಿನ್ನರ್ ರಫೇಲ್ ನಡಾಲ್ ಸ್ಪೇನ್, ರನ್ನರ್ ಅಪ್ ಡಿ ಮೆಡ್ವೆಡೇವ್ ರಷ್ಯಾ. ವುಮೆನ್ ಸಿಂಗಲ್ಸ್ ವಿನ್ನರ್ ಆಶ್ಲೆ ಬಾರ್ಟಿ ಆಸ್ಟ್ರೇಲಿಯಾ, ರನ್ನರ್ ಅಪ್ ಡಿ ಕಾಲಿನ್ಸ್ ಯುಎಸ್. ಫ್ರೆಂಚ್ ಓಪನ್ ಮೆನ್ಸ್ ಸಿಂಗಲ್ಸ್ ವಿನ್ನರ್ ರಫೇಲ್ ನಡಾಲ್ ಸ್ಪೇನ್, ರನ್ನರ್ ಅಪ್ ಕ್ಯಾಸ್ಪರ್ ರೂಡ್ ನಾರ್ವೆ. ವುಮೆನ್ ಸಿಂಗಲ್ಸ್ ವಿನ್ನರ್ ಈಗಾ ಸ್ವಿಯಾಟೆಕ್ ಪೋಲೆಂಡ್, ರನ್ನರ್ ಅಪ್ ಕೋಕೋ ಗಾಫ್ ಯುಎಸ್ಎ. ವಿಂಬಲ್ಡನ್ ಓಪನ್ ಮೆನ್ ಸಿಂಗಲ್ಸ್ ವಿನ್ನರ್ ಡೆ ಜೋಕೋವಿಕ್ ಸರ್ಬಿಯಾ, ರನ್ನರ್ ಅಪ್ ಎನ್ ಕಿರ್ಜಿಯೋಸ್ ಆಸ್ಟ್ರೇಲಿಯನ್. ವುಮೆನ್ ಸಿಂಗಲ್ಸ್ ವಿನ್ನರ್ ಇ ರೈಬಾಕಿನಾ ಕಜಕಿಸ್ತಾನ್, ರನ್ನರ್ ಅಪ್ ಒ ಜಬೇರ್ ಟುನಿಶಿಯಾ. ಭಾರತದ ಪೂರ್ವದ ಮಿಲಿಟರಿ ಗ್ಯಾರಿಸನ್ ಅನ್ನು ಡ್ಯಾಶ್ ಎಂದು ಹೆಸರಿಸಲಾಗಿದೆ. ಜನರಲ್ ಬಿಪಿನ್ ರಾವತ್. ಭಾರತದ ಪೂರ್ವದ ಮಿಲಿಟರಿ ಗ್ಯಾರಿಸನ್ಗೆ ಜನರಲ್ ಬಿಪಿನ್ ರಾವತ್ ಅವರ ಹೆಸರನ್ನು ಇಡಲಾಗಿದೆ. ನೈಜ ನಿಯಂತ್ರಣ ರೇಖೆಯ ಉದ್ದಕ್ಕೂ ಇರುವ ಕಿಬಿತು ಮಿಲಿಟರಿ ಗ್ಯಾರಿಸನ್ಗೆ ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ಜನರಲ್ ಬಿಪಿನ್ ರಾವತ್ ಅವರ ಹೆಸರನ್ನು ಇಡಲಾಗಿದೆ. 1999-2000 ಜನರಲ್ ಬಿಪಿನ್ ರಾವತ್ ಕಿಬಿತುದಲ್ಲಿ ಬೆಟಾಲಿಯನ್ 511 ಗೂರ್ಖಾ ರೈಫಲ್ಸ್ಗೆ ಕಮಾಂಡರ್ ಆಗಿದ್ದರು. ಕಿಬಿತು ಭಾರತದ ಪೂರ್ವದ ಮಿಲಿಟರಿ ಗ್ಯಾರಿಸನ್ ಆಗಿದೆ. ಮೇಯರ್ ಮತ್ತು ಜಾರ್ಕಿನ್ ಬುಡಕಟ್ಟುಗಳು ಮುಖ್ಯವಾಗಿ ಈ ಸಣ್ಣ ಕುಗ್ರಾಮದಲ್ಲಿ ವಾಸಿಸುತ್ತಿದ್ದಾರೆ. ವಾಲೋಂಗ್ನಿಂದ ಕಿಬಿತುವರೆಗಿನ 22 ಕಿಲೋಮೀಟರ್ ಉದ್ದದ ರಸ್ತೆ ಮತ್ತು ಗ್ಯಾರಿಸನ್ಗೆ ಜನರಲ್ ಬಿಪಿನ್ ರಾವತ್ ಹೆಸರಿಡಲಾಗಿದೆ. ಗ್ಯಾರಿಸನ್ ಅನ್ನು ಅತ್ಯುತ್ತಮ ಮಿಲಿಟರಿ ಸ್ಟೇಷನ್ಗಳಲ್ಲಿ ಒಂದನ್ನಾಗಿ ಮಾಡಲಾಗುತ್ತಿದೆ. ಜನರಲ್ ಬಿಪಿನ್ ರಾವತ್ ಅವರಿಗೆ ಮರಣೋತ್ತರವಾಗಿ 2022ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಯಿತು. ಟೂ ಈಸ್ ದಿ ರೈಟ್ ಆನ್ಸರ್. ಆಚಾರ್ಯ ವಿನೋಬಾ ಭಾವೆ ಅವರ ಜನ್ಮದಿನವನ್ನು ಈ ಯಾವ ದಿನದಂದು ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ 11. ಆಚಾರ್ಯ ವಿನೋಬಾ ಭಾವೆ ಅವರ ಜನ್ಮದಿನವನ್ನು ಸೆಪ್ಟೆಂಬರ್ 2022ರಂದು ಆಚರಿಸಲಾಯಿತು. ಅವರನ್ನು ಭಾರತದ ರಾಷ್ಟ್ರೀಯ ಶಿಕ್ಷಕ ಮತ್ತು ಮಹಾತ್ಮ ಗಾಂಧಿಯವರ ಆಧ್ಯಾತ್ಮಿಕ ಉತ್ತರಾಧಿಕಾರಿ ಎಂದು ಪರಿಗಣಿಸಲಾಗಿದೆ. ಅವರು ಗೀತೆಯನ್ನು ಮರಾಠಿಗೆ ಅನುವಾದಿಸಿದರು ಮತ್ತು ಅದಕ್ಕೆ ಗೀತೈ ಎಂದು ಹೆಸರಿಸಿದರು. ಸಮಾಧಿ ಮಾರನ್ ಸ್ವೀಕರಿಸುವ ಮೂಲಕ ಅವರು ದಿನಗಟ್ಟಲೆ ಆಹಾರವನ್ನ ಸೇವಿಸಲು ನಿರಾಕರಿಸಿದರು. ಭಾವೆ ನವೆಂಬರ್ 15, 1982ರಂದು ಸ್ವರ್ಗಸ್ಥರಾದರು. 1951ರಲ್ಲಿ ಭಾರತದಲ್ಲಿ ಭೂದಾನ ಭೂಮಿಯ ಕೊಡುಗೆ ಚಳುವಳಿಯನ್ನು ಪ್ರಾರಂಭಿಸಿದ ಕೀರ್ತಿ ಭಾವೆರವರಿಗೆ ಸಲ್ಲುತ್ತದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಎಸ್ಸಿಒ ಶೃಂಗಸಭೆ 2022 ಯಾವ ದೇಶದಲ್ಲಿ ನಡೆಯಲಿದೆ? ಉಜ್ಬೇಕಿಸ್ತಾನ್. 2022ರ ಶಾಂಘೈ ಸಹಕಾರ ಸಂಸ್ಥೆ ಎಸ್ಸಿಒ
ರಾಜ್ಯ ಮಂಡಳಿಯ ಮುಖ್ಯಸ್ಥರ ವಾರ್ಷಿಕ ಶೃಂಗಸಭೆಯು ಸೆಪ್ಟೆಂಬರ್ 15-16 ಉಜ್ಬೇಕಿಸ್ತಾನ್‌ನ ಸಮರ್ಕಂಡ್‌ನಲ್ಲಿ ನಡೆಯಲಿದೆ. ಉಜ್ಬೇಕಿಸ್ತಾನ್ ದೇಶವು ಸೆಪ್ಟೆಂಬರ್ 17-2021 ತಜಕಿಸ್ತಾನದಿಂದ ಸಂಸ್ಥೆಯ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಶೃಂಗಸಭೆಗಾಗಿ ದೇಶಕ್ಕೆ ಭೇಟಿ ನೀಡಲಿದ್ದು ಭವಿಷ್ಯದಲ್ಲಿ ಬಹುಪಕ್ಷೀಯ ಸಹಕಾರದ ವ್ಯಾಪ್ತಿಯನ್ನು ಚರ್ಚಿಸಲಾಗುವುದು. ಟೂ ಈಸ್ ದಿ ರೈಟ್ ಆನ್ಸರ್. ದಕ್ಷಿಣ ದಕ್ಷಿಣ ಸಹಕಾರಕ್ಕಾಗಿ ಅಂತಾರಾಷ್ಟ್ರೀಯ ದಿನ ಇಂಟರ್ನ್ಯಾಷನಲ್ ಡೇ ಫಾರ್ ಸೌತ್ ಸೌತ್ ಕೋಆಪರೇಷನ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ 12. ದಕ್ಷಿಣ ದಕ್ಷಿಣ ಸಹಕಾರಕ್ಕಾಗಿ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 12 ಜನರು ಮತ್ತು ಜಾಗತಿಕ ದಕ್ಷಿಣದ ದೇಶಗಳ ನಡುವಿನ ಸಹಕಾರದ ಮಹತ್ವವನ್ನು ತಿಳಿಸಲು ಆಚರಿಸಲಾಗುತ್ತದೆ. ದಕ್ಷಿಣ ದಕ್ಷಿಣ ಸಹಕಾರಕ್ಕಾಗಿ ಅಂತಾರಾಷ್ಟ್ರೀಯ ದಿನವು ದಕ್ಷಿಣ ಪ್ರದೇಶದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಬೆಳವಣಿಗೆಗಳ ಜಾಗೃತಿಯನ್ನು ಹರಡುವ ಗುರಿಯನ್ನು ಹೊಂದಿದೆ. 3 ಈಸ್ ದಿ ರೈಟ್ ಆನ್ಸರ್. ಇಂದಿನ ರಸಪ್ರಶ್ನೆ. ಪ್ರಶ್ನೆ 1. 2022 ರಲ್ಲಿ ಯುಎಸ್ ಓಪನ್ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? 2022 ರಲ್ಲಿ ಯುಎಸ್ ಓಪನ್ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಪ್ರಶ್ನೆ 2. ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ಜನರಲ್ ಯಾರು? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಟ್ಟೇ ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.